70 ಸಾವಿರ ಸಿಗ್ಬೇಕು ಇನ್ನು ಬರ್ಬೇಕು ಫೈನಲ್ ಪ್ರೈಸ್. ಕಟಿಂಗ್ ಅಗಲ ಬಂದ್ಬಿಟ್ಟು ಇದು ನಿಮ್ದು ಚಿಕ್ ಮಷಿನ್ 0.80 ಬಂದು 60 ಸೆಂಟಿಮೀಟರ್, ಇದು ಬಂದು 64 ಸೆಂಟಿಮೀಟರ್. ಎರಡ್ ತರ ಎಂಬಿಪ್ಲೋ ಇದಾವೆ, ಇದು 0.80 ಮತ್ತೆ 0.90. ಇದು ಬಂದು ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ YLGRAR ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ಇಂದಿನ ವಿಡಿಯೋದಲ್ಲಿ ಹೈಡ್ರಾಲಿಕ್ ರಿವರ್ಸಿಬಲ್ ಎಂಎ ಫ್ಲೋ ನ ಬಗ್ಗೆ ಮಾಹಿತಿ ತಿಳಿಯೋಣ. ಹೊಸದಾಗಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡುವವರು ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫೇಸ್ಬುಕ್ ಪೇಜ್ ನಲ್ಲಿ ನೋಡುವವರು ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಬಹುದು. ಸರ್, ಇದು ಎಂಬಿ ಫ್ಲೋ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸರ್, ಇದು ಲೆಮ್ಕಿನ್ ಕಂಪ್ನಿದು ಹೈಡ್ರಾಲಿಕ್ ರಿವರ್ಸಿಬಲ್ ಎಂಬಿ ಫ್ಲೋ. ನಮ್ಮಲ್ಲಿ ಎರಡ್ ತರ ಎಂಬಿ ಫ್ಲೋ ಇದಾವೆ, ಇದು 0.80 ಮತ್ತೆ 0.90. ಇದು ಬಂದು 42 HP ಟ್ರ್ಯಾಕ್ಟರ್ ಗೆ ಇಂದ ಸ್ಟಾರ್ಟ್, ಅದು ಬಂದು 55 ಅಂಡ್ ಅಬೌವ್ ಟ್ರ್ಯಾಕ್ಟರ್ ಹೆಚ್ಚು ಇರ್ಬೇಕು. 55 ಅಬೌವ್ ಟ್ರ್ಯಾಕ್ಟರ್ಗೆ. ಓಕೆ ಸರ್, ಓಕೆ ಹೇಳಿ. 55 ಅಬೌವ್ ಟ್ರ್ಯಾಕ್ಟರ್, 55 ಬೇಕದಕ್ಕೆ. ಇದು ಮಿನಿಮಮ್ 42 HP ಇರ್ಬೇಕು. ಮಿನಿಮಮ್ 42 HP. ಸರಿ, ಅದರ ಡೆಪ್ತ್ ಬಂದ್ಬಿಟ್ಟು ಆಳ ಬಂದ್ಬಿಟ್ಟು ಅಗಿಯೋದಿದ್ದು 8-14 ಇಂಚು. 8-14 ಇಂಚ್ವರೆಗೂ ಡೆಪ್ತ್ ಹೋಗುತ್ತೆ. ಓಕೆ, ಬಟ್ ಕಟಿಂಗ್ ಅಗಲ ಬಂದ್ಬಿಟ್ಟು ಇದು ನಿಮ್ದು ಚಿಕ್ ಮಷಿನ್ 0.80 ಬಂದು 60 ಸೆಂಟಿಮೀಟರ್, ಇದು ಬಂದು 64 ಸೆಂಟಿಮೀಟರ್. 64 ಸೆಂಟಿಮೀಟರ್ ಕಟಿಂಗ್. ಹೈಡ್ರಾಲಿಕ್ ಎಂಬಿ ಫ್ಲೋ ಅಂದ್ರೆ ಏನಂದ್ರೆ ಮಣ್ಣನ್ನ ಇನ್ವರ್ಜನ್ ಆಫ್ ಸಾಯಿಲ್ ಅಂತೀವಿ ನಾವು. ಕೆಳಗಡೆ ಮಣ್ಣನ್ನ ಮೇಲ್ಗಡೆ ತರೋದು, ಮೇಲ್ಗಡೆ ತಗೋದು, ಅದು ಮೇನ್ ವರ್ಕ್. ಇದು ಕಂಪ್ನಿ ಬಂದು ಜರ್ಮನ್, ಇದು ಜರ್ಮನಿ ಕಂಪ್ನಿ, 240 ವರ್ಷ ಹಳೆ ಕಂಪ್ನಿ. ಫಸ್ಟ್ ಡೆವಲಪ್ ಮಾಡಿದ ಇದನ್ನೇ ಹೈಡ್ರಾಲಿಕ್. ಸರ್, ಇದು ನಮ್ಮ ಕಲ್ಲು ಜಾಸ್ತಿ ಇರೋಂಥ ಹೊಲ್ಗಳಿಗೂ ಅಥವಾ ಸಣ್ಣ ಸಣ್ಣ ಕಲ್ಲಿದ್ರೆ ನಡೆಯುತ್ತೆ, ಬಟ್ ನೀವು ಭಾಳ ದೊಡ್ಡ ದೊಡ್ಡ ಕಲ್ಲಿದ್ರೆ ಬ್ರೇಕೇಜ್ ಜಾಸ್ತಿ ಆಗುತ್ತೆ. ಬ್ರೇಕೇಜ್ ಜಾಸ್ತಿ ಆಗುತ್ತೆ. ಇನ್ನೊಂದು ಇಲ್ಲಿ ಶೇರ್, ಇದು ಬಂದು ಶೇರ್ ಬೋರ್ಡ್ ಅಂತೀವಿ ನಾವು. ಓಕೆ, ಸೇಫ್ಟಿ ಬೋರ್ಡ್ ಅಂತೀವಿ. ಇದೇನಾಗುತ್ತೆ, ನಿಮಗೆ ಕಲ್ಲುಗಳು ಜಾಸ್ತಿ ಇದ್ರೆ ಅಥವಾ ಲೋಡ್ ಜಾಸ್ತಿ ಬಂದರೆ ಶೇರ್ ಬೋರ್ಡ್ ಕಟ್ ಆಗುತ್ತೆ, ಫ್ರೇಮ್ಗೆ ಏನಾಗಲ್ಲ ನಿಮಗೆ. ಓಕೆ, ನಮ್ಗೆ 30 ಸಾವಿರ ಫ್ರೇಮ್ ಉಳಿಸುತ್ತೆ, ಜಸ್ಟ್ ಒಂದು 50 ರೂಪಾಯಿ 40 ರೂಪಾಯಿ ಶೇರ್ ಬೋರ್ಡ್ ನಮಗೆ. ಓಕೆ, ಈ ಪ್ರೊಟೆಕ್ಷನ್ ಇದೆ ಮತ್ತೆ ಎಲ್ಲ ಪ್ಯೂರ್ ಬೋರಾನ್ ಸ್ಟೀಲ್ ಇದೆ ನಮ್ಮ. ಇನ್ನು ಕೆಲವಕ್ಕೆಲ್ಲ ನಿಮ್ಮ ಕೆಲವು ನಮ್ಮ ಬೋರಾನ್ ಸ್ಟೀಲ್ ನಿಮ್ಗೆ ಇದು ಏನಾಗಲ್ಲ, ನಮ್ಮ ಲೆಮ್ತಿನ ಬರೋದು ಇದೆ ಥರ ಇದೇ ಬರೋದು, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸರ್, ಏನ್ ಪ್ರೈಸ್ ಅಲ್ಲಿ ಇದೆ ಇದು? ಸರ್, ಇದು 0.80 ಬಂದು 2,20,000, 2,00,000. 0.90 ಬಂದು 2,80,000 ಇದೆ. 2,80,000. ಸರ್, ಸಬ್ಸಿಡಿ ಏನಾದ್ರೂ ಸಿಗುತ್ತಾ? ಸಬ್ಸಿಡಿ 70,000 ಸಿಗ್ಬೋದು ಸರ್, ಇನ್ನು ಬರ್ಬೇಕು ಫೈನಲ್ ಪ್ರೈಸ್. 70,000 ಸಿಗ್ಬೋದು. ಆರ್ಸಿ ರೇಟ್ ಬಂದಿಲ್ಲ? ಆರ್ಸಿ ರೇಟ್ ಬಂದಿಲ್ಲ, ಇನ್ನು ಬಂದಿಲ್ಲ. ವೆಹಿಕಲ್ ಬರ್ಬೋದು ಅಂತ ಹೇಳ್ತಿದ್ದಾರೆ. 70,000, ಇದಕ್ಕೆ 72,000 ಸಿಗುತ್ತೆ ಸಬ್ಸಿಡಿ, ಇದಕ್ಕೆ 70,000 ಸಿಗುತ್ತೆ. ಇದಕ್ಕೆ 70,000 ಸಿಗುತ್ತೆ. ಸರ್, ನಮ್ಮ ಕರ್ನಾಟಕದಂತೆ ಡೆಲಿವರಿ ಸಿಗುತ್ತಾ? ಹಾಂ, ಸಿಗುತ್ತೆ. ದೊಡ್ಡಬಳ್ಳಾಪುರದಲ್ಲಿ ಡೀಲರ್ ಇದ್ದಾರೆ, ಕೋಲಾರಲ್ಲಿ ಇದ್ದಾರೆ, ಚಾಮರಾಜನಗರ, ಹಾವೇರಿ, ಗುಲ್ಬರ್ಗ, ಬೀದರ್ ಎಲ್ಲ ಕಡೆ ಇದ್ದಾರೆ. ಒಂದು 15 ಜನ ಡೀಲರ್ ಇದ್ದಾರೆ ಕರ್ನಾಟಕ. 15 ಜನ ಡೀಲರ್ ಇದ್ದಾರೆ.